ಕ್ಲಾಸ್ ಇಂದ ಕೂಡ ಇಲ್ಲಿ ತನಕ ಕೂಡ SDM ಅಲ್ಲಿ ಓದಿರೋದು. ಅದರ ಮೇಲೊಂದು ಗೌರವ ಮತ್ತೆ ನಮ್ದು ನಾವು ಇಲ್ಲಿ ಅವರು ಆಗಿರೋ ಕಾರಣ ನನ್ನ ಮುಂದಿನ ಶಿಕ್ಷಣ ಕೂಡ ಇಲ್ಲಿ SDM ಅಲ್ಲಿ ಮಾಡಬೇಕು ಅಂತೇಳಿ ಅದೊಂದು ಆಸೆಯಲ್ಲಿ ನಾನು ಈ ಕಾಲೇಜಿಗೆ ಸೆಲೆಕ್ಟ್ ಮಾಡಿದ್ದೇನೆ. ನಾವು ಮೊದಲಿಂದ SDM ಅಲ್ಲೇ ಕಲ್ತಾ ಬಂದಿದ್ದು, ಹಾಗೆ ಗೊತ್ತಿರ್ತದೆ ಯಾವ ರೀತಿ ಎಜುಕೇಷನ್ ಕೊಡ್ತಾರೆ ಅಂತ. ಸೀನಿಯರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಹೇಳಿರ್ತಾರೆ ಒಳ್ಳೆ ಎಜುಕೇಷನ್ ಇರ್ತದೆ. ಎಜುಕೇಷನ್ ಬಿಟ್ಟು ಬೇರೆ ಕ್ಲಾಸ್ NSS NCC ಯಕ್ಷಗಾನ ಆ ಥರ ಎಲ್ಲ ಬೇರೆ ಒಳ್ಳೊಳ್ಳೆ ಕೋಚಿಂಗ್ ಇದಿರ್ತದೆ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೇ ಕಲ್ತಿದ್ದಾರೆ. ಸೊ ಅವರು ಅಂದರೆ ಹೈಯರ್ ಪೋಸ್ಟ್ ಆ ಥರ ಫೀಲ್ಡಿಗೆಲ್ಲ ಹೋಗಿದ್ದಾರೆ. ನನಗೂ ತುಂಬ ಆಸೆ ಇತ್ತು ಇಲ್ಲಿ ಮಾಡಬೇಕು. ಆಮೇಲೆ ಕ್ಯಾಂಪಸ್ ತುಂಬ ಇಷ್ಟ ಆಯಿತು. ಅಂದರೆ ನಾವು ಇಷ್ಟು ತನಕ ಕಲ್ತಿದ್ದೊಂದು ಈ ಲೆವೆಲ್ ಆಗಿದ್ದರೆ ಇಲ್ಲಿ ಕಲ್ತ್ರೆ ಇನ್ನು ಈ ಲೆವೆಲ್ ಬರ್ಬೋದು ಎಂಬ ಒಂದು ಕಾನ್ಫಿಡೆನ್ಸು ಇದೆ. ಆಮೇಲೆ ತುಂಬ ಅಂದರೆ ತುಂಬಾ ಪ್ರೀತಿಯಿಂದ ಬಂದಿದ್ದೇವೆ ಕಾಲೇಜಿಗೆ, ಏನಾದರೂ ಅಚೀವ್ ಮಾಡಬೇಕು ಹಾಗಾಗಿ. ಮತ್ತು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಎಲ್ಲರೂ ಅಂದರೆ ಒಂದೇ ಬೇಸ್ ಮೇಲೆ ಇಲ್ಲೆಲ್ಲ ಬಂದಿದ್ವಿ. SDM ತುಂಬ ಫೇಮಸ್ ಕಾಲೇಜ್. ಆಮೇಲೆ ಫಸ್ಟ್ ಹೇಳಬೇಕಂದ್ರೆ ನನ್ನ ಪಪ್ಪ ಕೂಡ ಇಲ್ಲೇ ಕಲ್ತಿದ್ದು. ಸೊ ಅವರು ಒಳ್ಳೆಯಾಗಿ ಈಗ ಇದ್ದಾರೆ. ಸೊ ಅವರು ನಾನು ಕೂಡ ಇಲ್ಲೇ ಕಲಿಬೇಕು ಅಂತೇಳಿ, ಮತ್ತು ನನಗೆ ಕೂಡ ಇಲ್ಲಿ ಕಲಿಲಿಕ್ಕೆ ಇಂಟ್ರೆಸ್ಟ್ ಇದೆ. ಮುಂದೆ ಒಳ್ಳೆ ಕೆಲಸಕ್ಕೆ ಸೇರಿ ಪಪ್ಪ ಅಮ್ಮನ ಒಳ್ಳೆಯದಾಗಿ ನೋಡ್ಕೊಳ್ಬೇಕು ಅಂತ. ಉಜಿರೆ ಫಸ್ಟಿಂದಲೂ ಫೇಮಸ್ ಆಗಿದೆ. ಪ್ರತಿಯೊಂದು ಇವ್ರದ್ದೇ ಸಪ್ರೇಟ್ ಯೂನಿವರ್ಸಿಟಿ ಆದರೂ ಕೂಡ ಇವ್ರದ್ದೇ ಒಂದು ಚೌಕಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನಮ್ಮ ರಿಲೇಟಿವ್ ಇಲ್ಲ, ಇದು 98% ತೊಗೊಂಡು ಈಗ ತುಂಬ ಡೆವಲಪ್ ಆಗಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಅವನು ನೆಕ್ಸ್ಟ್ ಅವ್ನು ಫ್ಯೂಚರ್ ಚೆನ್ನಾಗಾಗಲಿ, BCOM ಮಾಡಿ ಆದಮೇಲೆ ಬ್ಯಾಂಕಿಂಗ್ ಅಥವಾ ಬೇರೆ ಯಾವುದೇ ಒಂದು ತೊಗೊಂಡ್ರು MBA ಮಾಡಿಸ್ಬೇಕಂತ ಅವನು ಉದ್ದೇಶ ಇದೆ, ಮಾಡಬೇಕು ಅಂತಿದೆ. ನನಗೂ ಮಾಡಬೇಕು ಅಂತಿದೆ. ನಾನು ಬ್ಯಾಂಕಿಂಗ್ ಇದರಲ್ಲೇ ಇರೋದು, ನೆಕ್ಸ್ಟ್ ಅವನು ಬ್ಯಾಂಕಿಂಗ್ ಯಾವುದು ಒಳ್ಳೆ ಪೋಸ್ಟಿಗೆ ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಸೇರಿಸಿದ್ದೀನಿ. ಚಾಯ್ಸ್ ಇದೆ ಬೇಕಾದಷ್ಟು, ಯಾವ್ದು ಬೇಕಾದ್ರೂ ತೊಗೋಬೋದು, ಕಾಂಬಿನೇಷನ್ ಇದೆ. ಮತ್ತು ಇಲ್ಲಿ ಓದಿದ್ರೆ ಜಾಬು ಆರಾಮಾಗಿ ಸಿಗುತ್ತೆ ಡಿಗ್ರಿ ಆದಮೇಲೆ, ಹಂಗಾಗಿ ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಕಾಲೇಜ್ ಬಗ್ಗೆ ತುಂಬ ಕೇಳ್ತಾ ಇದ್ದೆ ಇಲ್ಲಿ. ಆಮೇಲೆ ನನ್ನ ಫ್ಯೂಚರ್ ಸ್ಟಡೀಸು ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತು ಇದ್ರ ಬಗ್ಗೆ ಕೇಳಿ. ಬಿಕಾಸ್ ಇಟ್ ಇಸ್ ಅ ಗುಡ್ ಕಾಲೇಜ್ ಆ್ಯಂಡ್ ಐ ನೋ ಇಟ್ಸ್ ಫ್ರಮ್ ಮೈ ಫ್ರೆಂಡ್. ಸೊ ದಟ್ಸ್ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಬೇಕು ಅಂತ ಇದ್ದೀನಿ. ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು. ನಾವು ಸ್ಟೇಟ್ ಲೆವೆಲ್ ಹೋಗಿರೋದ್ರಿಂದ ಯುಟಿಲೈಸ್ ಮಾಡ್ಕೊಬೋದು ಅನಿಸುತ್ತೆ. ಶಿಕ್ಷಣ ಜೊತೆಗೆ ಮೌಲ್ಯ ಆಧಾರಿತ ಶಿಕ್ಷಣ ಇಲ್ಲಿ SDM ಅಲ್ಲಿ ಸಿಗುತ್ತೆ. SDM ಅಂತಂದರೆ ಇದು ಒಂದು ಆಲ್ರೆಡಿ ಒಂದು ಯೂನಿವರ್ಸಿಟಿ ಅಂತಲೇ ಲೆಕ್ಕ. ಯಾಕಂದರೆ ಇಲ್ಲಿ ಶಿಕ್ಷಣ ಮಾಡಿ ಹೊರಗೆ ಬಂದಂಥ ಮಕ್ಕಳು ತಾವೇ ನಿಂತು ತಮ್ಮ ಜೀವನ ನಡೆಸುವಂಥ ಆ ಥರ ಇಲ್ಲಿ ರೂಪಿಸ್ತಾರೆ. ಸೊ ಹಂಗಾಗಿ ನಾವು ಇದನ್ನು SDM ಪ್ರಿಫರ್ ಮಾಡಿದ್ದೀವಿ. ಇಲ್ಲಿ ಓದಿದ ಸೀನಿಯರ್ ಸ್ಟೂಡೆಂಟ್ ಹೇಳಿದ್ದು ತುಂಬ ಚೆನ್ನಾಗಿದೆ ಅಂತ. ಸೊ ಎಜುಕೇಷನ್ ತುಂಬ ಚೆನ್ನಾಗಿದೆ ಅಂತ ಅಪ್ಪ ಹೇಳಿದರು. ಮತ್ತು ನನಗೆ ಒಂದು ಬ್ರೇಕ್ ಬೇಕಾಗಿತ್ತು ಮೈಸೂರಿಂದ, ಹಾಗಾಗಿ ನಾನು ನೆಟ್ಟಲ್ಲಿ ಸರ್ಚ್ ಮಾಡ್ತಾ ಇರುವಾಗ ನಾನು ಈ ಕಾಲೇಜ್ ಬಗ್ಗೆ ನೋಡಿದೆ. ಎಲ್ಲ ನಮ್ಮ ಸೀನಿಯರ್ಸ್ ಎಲ್ಲ ಒಳ್ಳೆ ಕಾಲೇಜ್ ಅಂತ ಹೇಳಿದರು. ಹಾಗೆ SDM ಬಗ್ಗೆ ನಾವೆಲ್ಲ ಎಂಕ್ವೈರಿ ಮಾಡಿದ್ವಿ. ನಾವು ತುಂಬ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಓದಲಿಕ್ಕೆ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿದೆ, ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ನಾವು ಎಂಕ್ವೈರಿ ಮಾಡಿ ನಮಗೆ ನಾವು ಇಲ್ಲಿ ನಾವು PU ಇಲ್ಲೇ ಓದಿದ್ದು ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಡಿಗ್ರಿನೂ ಇಲ್ಲೇ ಮಾಡಬೇಕು ಅಂತಿದ್ದೀನಿ. ಇಲ್ಲಿ ನಮ್ಮ ತಾಲೂಕಲ್ಲಿ ಬೆಸ್ಟ್ ಕಾಲೇಜ್ SDM, ಅದಕ್ಕಾಗಿ ಸೆಲೆಕ್ಟ್ ಮಾಡಿದ್ದು. ಅಂದರೆ ತುಂಬ ಹೆಸರು ಉಂಟು ಮ್ಯಾಂಗ್ಳೂರಲ್ಲಿ ಆಗಲಿ, ಏನು ಮ್ಯಾಂಗ್ಳೂರ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಸ್ಟ್ ಕಾಲೇಜ್ ಅಂತ ಹೇಳ್ಬೋದು SDM ಹತ್ರದಲ್ಲಿ, ಅದಕ್ಕೆ ಸೆಲೆಕ್ಟ್ ಮಾಡಿದ್ದು. ನನ್ನ ಫಾದರ್ಗೆ ಸ್ವಲ್ಪ ಪರಿಚಯ ಇರೋರು ಸಜೆಸ್ಟ್ ಮಾಡಿದರು, ಅದು ಅಲ್ಲದೆ ಅವರು ಮತ್ತು ಅವ್ರದ್ದು ಮಕ್ಕಳು ಇದೇ ಇಲ್ಲೇ MSW ಮಾಡಿ ಹೋಗಿದ್ರು, ಅವರು ನನಗೆ ಹೇಳಿದರು. ಸೊ ಇಲ್ಲೇ ಓದು. ಸೊ ಅದೇ ನಮ್ಮ ಅಣ್ಣ ನಂದಿರೆಲ್ಲ ಇಲ್ಲೇ ಓದಿತ್ತು, ಅದಕ್ಕೆ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಎಜುಕೇಷನ್ ಸಹ ಒಳ್ಳೇದುಂಟು ಅಂತ ಗೊತ್ತು. ಮತ್ತು ಇಲ್ಲಿ ಎಜುಕೇಷನ್ ಕ್ವಾಲಿಟಿನೂ ಚೆನ್ನಾಗಿದೆ, ಕಲ್ಚರಲ್ ಜಾಸ್ತಿ ಇದೆ, ಮತ್ತು ನಮಗೆ ಎಜುಕೇಷನ್ಗಿಂತ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇದೆ, ಹಾಗಾಗಿ SDM ಸೆಲೆಕ್ಟ್ ಮಾಡಿದೆ. ಸೌಖ್ಯನಗರದಲ್ಲಿ ಎಲ್ಲ ಕಾಲೇಜ್ಗಿಂತ SDM ಜರ್ನಲಿಸಮ್ ಟಾಪ್ ಇದೆ. ಇತ್ತೀಚೆಗೆ ಬರೋದು ಬೆಳವಣಿಗೆಯನ್ನು ಗಮನಿಸೋದಾದರೆ ನಮ್ಮಲ್ಲಿ ಸ್ಟುಡಿಯೋ ಫೆಸಿಲಿಟೀಸ್ ಇರ್ಬೋದು ಅಥವಾ ಈಗಿನ ಡೆವಲಪ್ಮೆಂಟ್ ತುಂಬ ಸ್ಪೀಡಾಗಿದೆ. ಅದೆಲ್ಲ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬರ್ತೀನಿ. ಆಮೇಲೆ ಇಲ್ಲಿ ಸೈಕಾಲಜಿ, ಇಂಗ್ಲೀಷ್ ಆಪ್ಷನಲ್, ಈ ಎಲ್ಲ ಕಾಂಬಿನೇಷನ್ಸ್ ಇವಾಗ ಯಾವ ಕಾಲೇಜ್ ಕೂಡ ಸಿಗಲ್ಲ. ಅಲ್ಲಿ ಡಿಗ್ರಿ ಮಾಡಬೇಕಂತಿತ್ತು, ಅಂದರೆ BSc ಮಾಡಬೇಕಂತಿತ್ತು, ಅದಕ್ಕೆ ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಚೆನ್ನಾಗಿರೋ ಕಾಲೇಜ್ ಬಗ್ಗೆ ಹೇಳಿದರು. ಮತ್ತು ನಮ್ಮ ಸೀನಿಯರ್ಸ್ ಎಲ್ಲ SDM ಮತ್ತು ಕಾಲೇಜಿನ ಹೆಸರು ಹೇಳಿದರು. ನನಗೆ SDM ಕಾಲೇಜ್ ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ SDM ಕಾಲೇಜ್ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಅಂದರೆ ಒಳ್ಳೆ ಎಜುಕೇಷನ್ ಬೇಕು, ಮತ್ತು ಕ್ಯಾಂಪಸ್ ಆಗುತ್ತೆ ಅಂತ ಹೇಳಿದರು. ಅದರ ಬಗ್ಗೆ ನಿರೀಕ್ಷೆ ಐ ಹ್ಯಾವ್ ಟೇಕನ್ ದ ಕಾಂಬಿನೇಷನ್ ಆಫ್ BA ಲಿಟ್ರೇಚರ್, ಸೈಕಾಲಜಿ ಆ್ಯಂಡ್ ಜರ್ನಲಿಸಮ್. ಎಲ್ಲ ಕಾಲೇಜಸ್ಸಲ್ಲೂ ಈ ಮೂರು ಕಾಂಬಿನೇಷನ್ ಸಿಗಲ್ಲ. ಸೊ ಐ ಹ್ಯಾವ್ ಚೂಸನ್ ದಿಸ್ ಕಾಲೇಜ್. ಅದೇ ಇದು ಒಳ್ಳೆ ಕಾಲೇಜ್ ಎಲ್ಲಕ್ಕಿಂತ
ತುಂಬ ಡಿಸಿಪ್ಲಿನ್ಡ್ ಆಗಿರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಇದು ಕೂಡ ಒಂದು. ಆಮೇಲೆ ಒನ್ ಮೋರ್ ಥಿಂಗ್ ಇಸ್ 50th ಇಯರ್ ಅಂದರೆ ಗೋಲ್ಡನ್ ಜೂಬ್ಲಿ ಇದು ಮಾಡಿದೆ. ಸೊ ಅದು ಅದ ಒಂದು ರೇಟಿಂಗ್ಸ್ ಏನಿದೆ ಹೈ. ಆಮೇಲೆ ಇಲ್ಲಿ ಇದು ಕ್ಯಾಂಪಸ್ ನೋಡುವಾಗ ತುಂಬ ವಿಶಾಲವಾಗಿದೆ. ಆಮೇಲೆ ಒನ್ ಮೋರ್ ಥಿಂಗ್ ಇಸ್ ಲೈಬ್ರರಿ, ಲೈಬ್ರರಿಯಲ್ಲಿ ಹಾಕಿದ್ದಾರೆ ಪ್ರಜ್ವಾಲಿತ ಜ್ಞಾನಮಯ ಪ್ರದೀಪ. ಒಂದು ಲೈಬ್ರರಿ ಹವರ್ ಕೂಡ ಇಲ್ಲಿ ಕಂಪಲ್ಸರಿ ಮಾಡಿದೆ. ಯಾವುದೇ ಒಂದು ಕರ್ನಾಟಕದ ಸ್ಟೇಟಲ್ಲಿ ಈ ಥರ ಒಂದು ಆಪರ್ಚುನಿಟಿ ಇಲ್ಲ. ಇದು ಮೇಯ್ನ್ ಆಗಿ ನಮ್ಮದು ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ, ನಮ್ಮ ರೀಡಿಂಗ್ ಹ್ಯಾಬಿಟ್ ಇರ್ಬೋದು. ನೆಕ್ಸ್ಟ್ ಇನ್ನು ಸಪೋಸ್ ಯು ಪಿ ಎಸ್ ಸಿ ಆ ಥರ ಟ್ರೈನ್ ಕ್ಲಿಯರ್ ಮಾಡೋದಾದರೆ ಇದು ಇನ್ನು ಒಂದು ಬೇಸ್ ಫೌಂಡೇಶನ್ ಥರ ಆಗ್ತದೆ. ಕಾಲೇಜಲ್ಲೆಲ್ಲ ಇದೇ ಮಾತಾಡ್ಕೊತಿದ್ರು ಎಸ್ ಡಿ ಎಂ ಬೆಸ್ಟ್ ಇದೆ ಅಂತ. ನಮ್ಮದು ಮತ್ತು ಸ್ಪೋರ್ಟ್ಸ್ ಮೇಲೂ ನಾವು ಬಂದಿದ್ದೇವೆ. ನ್ಯಾಷನಲ್ ಗೋಲ್ಡ್ ಆಗಿದೆ ಸ್ಪೋರ್ಟ್ಸಲ್ಲಿ, ಗುಜರಾತಲ್ಲಿ ಮ್ಯಾಚ್ ಆಗಿದ್ದು ಚೆನ್ನಾಗಿದೆ ಅಂತ. ಏನೋ 95 ಮತ್ತು ಒಂದು 93% ಇದೆ. ಇಲ್ಲಿ ಕೂಡ ಚೆನ್ನಾಗಿ ಹೆಸರು ಮಾಡಬೇಕು, ಒಳ್ಳೆ ಓದಬೇಕು ಅಂತ ಬಂದಿದ್ದೀವಿ ಅಷ್ಟೇ.